ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ನ್ಯೂಸ್ ಚಾನೆಲ್ ದಾವಣಗೆರೆ ನಾನು ಸಲ್ಮಾ ವೀಕ್ಷಕರೇ ಇಂದು ಎಲ್ಜಿಬಿ ಪಕ್ಷದ ಸಂಸ್ಥಾಪಕರು ಹಾಗೂ ಕೇಂದ್ರ ಸಚಿವರು ರಾಮ್ ವಿಲಾಸ್ ಪಾಸ್ವಾನ್ ಅವರು ಅದಾಗಲೋಕಕ್ಕೆ ತೆರಳಿದರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಎಲ್ಜಿಬಿ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಹನುಮಂತಪ್ಪ ದಲಿತ ಸೇನಾ ಅಧ್ಯಕ್ಷರು ಸಿದ್ದೇಶ್ ಹಾಗೂ ಎಲ್ಜಿಬಿ ಪಕ್ಷದ ಹಿರಿಯ ಮುಖಂಡರು ಮಟನ್ ಮೊಹಮ್ಮದ್ ಅಲಿ ಮುಜೀಬ್ ರಹಮಾನ್ ರೀತಿ ಉಪಸ್ಥಿತರಿದ್ದರು ಬನ್ನಿ ವೀಕ್ಷಕರೇ ವೀಕ್ಷಿಸೋಣ ಸರ್ ನಿಮ್ಮ ನಾಯಕರ ಬಗ್ಗೆ ಹೇಳಿ ಸರ್ ಇವತ್ತು ಕೇಂದ್ರ ಸಚಿವರಾದಂತ ರಾಮ್ವಿಲಾಸ್ ಪಾಸ್ವಾನ್ ಅವರು ವಿಧಿವಶರ ಆಗಿದ್ದಾರೆ ನಮ್ಮ ನಾಡಿನ ಜನತೆಗೆ ನಮ್ಮ ಹಿಂದೂ ಮತ ಅಲ್ಪಸಂಖ್ಯಾತರ ದಲಿತರಿಗೆ ನಮ್ಮ ನಾಯಕರು ಕಳೆದ ಭಾರತ ದುಃಖದಲ್ಲಿ ಇದ್ದಾರೆ ಬಹಳ ಅನ್ಯಾಯ ಆಗಿದೆ ಇಂತ ವ್ಯಕ್ತಿ ಮತ್ತೆ इन पुनः मत हुटी बरदल अंत नमे रामविलास पासवान नायक मत हुटी बर साध्य याके नायक ना कल्क अनाथर याकपंद्रे ना जास्ति मतड़ स्टेज नम नायक कल्क दुखद स्थितियल गुण ना नम वह नोड़ गुण नम दावणगेरिगे 2008 ರಲ್ಲಿ ಮಹಮ್ಮದ್ ಅಲಿಯವರ ಪರವಾಗಿ ಎಲ್ಜೆಪಿ ಪರವಾಗಿ ಬಂದಿರತಕ್ಕಂತ ಟೈಮ್ ನಲ್ಲಿ ನೋಡಿದ್ವಿ ಅವರು ಸಾಮಾನ್ಯ ಮನುಷ್ಯರಾಗಿ ಕಂಡ್ರು ಆದರೆ 8 ಬಾರಿ ಸಚಿವರಾಗಿ ಕೇಂದ್ರ ಸಚಿವರಾದರು ಅವರತ್ರ ಈಗಿನ ಒಂದು ಅಂಬೇಡ್ಕರ್ ಸಿದ್ಧಾಂತ ಅವರು ಸೆಕೆಂಡ್ ಅಂಬೇಡ್ಕರ್ ಕತ್ತನೆ ಅಂತ ತಿಳ್ಕೊಬೇಕು ನಾವು ಅದೇ ರೀತಿ ಇರೋದು ಆದರೆ ಮುಂದಾಗಿ ಜನತಾವಣೆಯಲ್ಲಿ ಎಸ್ ಎಸ್ ಮಲ್ಲಣ್ಣ ಅವರ ಪರವಾಗಿ ಬಂದಿದ್ರು ಅಂತ ಹೇಳಿದ್ರೆ ಅದು ತಪ್ಪು ಆದರೆ ನಮ್ಮ ಎಲ್ಜೆಪಿ ಪಕ್ಷದಿಂದ ನಿಂತಂತ ಮಟನ್ ಮೊಹಮ್ಮದ್ ಅಲಿ ಅವರ ಪರವಾಗಿ ರಾಮ್ವಿಲಾಸ್ ಪಾಸ್ವಾನ್ ದಾವಣಗೆರೆ ಬಂದಿತ್ತು ಇದನ್ನ ಒಂದು ಕೆಲವಾರು ಮಾಧ್ಯಮಗಳಲ್ಲಿ ತಿಳಿಸಿ ನಾಳೆ ರೀತಿ ಇದೇ ರೀತಿಯಲ್ಲಿ ಅವರನ್ನ ಒಂದು ಹೆಸರು ಅಳಿಸೋದಕ್ಕಿಂತ ಅದನ್ನು ಯಾವಾಗ ಬಂದ್ರೆ ಅದನ್ನ ತಿಳಿಸಿದ್ರೆ ಒಳ್ಳೆಯದು ಆಮೇಲೆ ಇದೇ ರೀತಿಯಲ್ಲಿ ಅವರ ಮಗ ಕೂಡ ಇದೇ ರೀತಿ ಬೆಂಬಲವಾಗಿದ್ದು ನಮ್ಮ ದಲಿತ ಪರವಾಗಿ ಚಿರಾಗ್ ಪಾಸ್ವಾನ್ ಅವರು ಮುನ್ನಡೆಸಿಕೊಂಡು ಹೋಗಿ ಅನ್ನೋದು ನಮ್ಮ ಆಶಯ ಅದೇ ತರ ನಮ್ಮ ಎಲ್ಜೆಪಿ ರಾಜ್ಯ ಉಪಾಧ್ಯಕ್ಷ ಆಗಿ ಆಯ್ಕೆ ಆಗೋ ಇಷ್ಟಲ್ಲಿ ಇದೆ ನಮ್ಮ ಮಹಮ್ಮದ್ ಅಲಿ ಅವರಿಗೆ ಮುಂದಿನ ಇದರಲ್ಲಿ ನಮ್ಮ ಪಾಸ್ವಾನ್ ಅವರು ಚಿರಾಗ್ ಪಾಸ್ವಾನ್ ಅವರು ಬೆಂಬಲ ಕೊಡಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಂತ ನಮಗೆ ಬಹಳ ದುಃಖ ಆಗಿದೆ ಇದರಲ್ಲಿ ಏನೇನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅವ್ರು ಹೋಗಿರೋದ್ರಿಂದ ಇದನ್ನು